ಸಾವಿತ್ರಿ ದೇವರಿಗೆ ಏನೆಂದು ಬೇಡಿಕೊಂಡೆ? ನೋಡಿ, ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಆ ದೇವರು ಸಕಲ ಸಿರಿ ಸಂಪತ್ತನ್ನು ನನಗೆ ಕೊಟ್ಟಿರಬೇಕಾದ್ರೆ ಆ ದೇವರಲ್ಲಿ ನಾನೇನು ಅಂತ ಬಿಟ್ಕೊಳ್ಳಿ ಸ್ವಾಮಿ. ಸಾವಿತ್ರಿ, ನಿಜವಾದ ಅಂಶವನ್ನೇ ಮುಚ್ಚಿಟ್ಟು ಹೇಳುತ್ತಿರುವೆಯಲ್ಲ. ಅಂದ್ರೆ ಆ ದೇವರಲ್ಲಿ ನೀನು ನಿನಗೆ ಮಕ್ಕಳನ್ನ ಕೊಡು ಎಂದು ಬೇಡಿಕೊಳ್ಳಲಿಲ್ಲವೇ? ಅಷ್ಟೇನಾ? ಹಾಗಾದ್ರೆ ಮತ್ತೇನನ್ನ ಬೇಡಿಕೊಂಡೆ? ನನಗೆ ಮಗುವನ್ನ ಕಲ್ಪಿಸಿ ಕೊಡೋದ್ರ ಜೊತೆಗೆ ನನ್ನ ಮೈದನ ಸುಲಿನಿಗೆ ಒಳ್ಳೆ ಬುದ್ಧಿಯನ್ನು ಕೊಡು ದೇವಾ ಅಂತ ಬೇಡ್ಕೊಂಡು ಬಂದೆ. ಸಾವಿತ್ರಿ, ಸಾವಿತ್ರಿ, ನೀ ಬೇಡಿಕೊಂಡ ವರಗಳನ್ನೆಲ್ಲ ಆ ದೇವರು ಕೊಡುವಂತಿದ್ದರೆ ಹೀಗೆ ಸುನೀಲನ ವರ್ತನೆಯನ್ನ ತಿದ್ದೋದು ಹಡೆದ ತಂದೆಯಿಂದಲ್ಲ, ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ಅಂದಾಗ. ದೇವರ ಗುಡಿಗೆ ಹೋದವರಿಗೆಲ್ಲ ಬೇಡಿದ ವರವನ್ನ ಕೊಡುತ್ತಾ ಹೋಗಿದ್ರೆ ಆ ದೇವರಿಗೆ ದೇವರು ಅಂತ ಯಾರು ಕರಿತಾ ಇದ್ದಿದ್ದಿಲ್ಲ ಸ್ವಾಮಿ. ಆ ಜಗದ್ರಕ್ಷಕನಲ್ಲಿ ಕೇಳುವುದು ನಮ್ಮ ಕರ್ತವ್ಯ, ಕೊಡುವುದು ಬಿಡುವುದು ಆ ದೇವರಿಗೆ ಬಿಟ್ಟಿದ್ದು. ಸಾವಿತ್ರಿ, ನಾಳೆ ಬರೋದು ಹಿಂದೇ ಬರಲಿ, ಇವತ್ತು ಬರೋದು ಈ ಕ್ಷಣದಲ್ಲೇ ಬರಲಿ ಎನ್ನುವ ಆತ್ಮವಿಶ್ವಾಸದಿಂದ ನಾವು ಮುನ್ನಡೆದರೆ ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ. ಅಲ್ರಿ, ಯಾಕೋ ಇಂದು ಏನೇನು ಮಾತನಾಡ್ತಾ ಇದ್ರಲ್ಲ ನೀವು, ಏನಾಗಿದೆ? ಗೊತ್ತಿಲ್ಲ ಸಾವಿತ್ರಿ, ಗೊತ್ತಿಲ್ಲ. ಯಾಕೋ ಇಂದು ಹೃದಯದಲ್ಲಿ ಅಂತರಾಳದಿಂದ ಹಾಗೆ ಹೊರ ಬರ್ತಾ ಇದೆ. ತಪ್ಪೇನಿಲ್ಲ, ಬನ್ನಿ, ಮೊದಲು ಮನೆಗೆ ಹೋಗೋಣ, ಬನ್ನಿ ಸ್ವಾಮಿ. ಸಾವಿತ್ರಿ, ನೀನು ಹೋಗ್ತಾ ಇರು, ನಾನೊಂದಷ್ಟು ಸುತ್ತಾಡ್ಕೊಂಡು ಆಮೇಲೆ ಬರ್ತೀನಿ. ದೇವ, ನನಗೇನ್ ಮಾಡ್ಲಿ? ನನ್ನ ಪತಿ ದೇವರ ಮನಸ್ಸನ್ನು ಸ್ಥಿರವಾಗಿಡಬೇಕಾದ್ರೆ ನನಗೊಂದು ಸುಳ್ಳು ಹೇಳಲೇಬೇಕು. ನಾನು ಸುಳ್ಳು ಹೇಳಲೇಬೇಕು ರೀ. ನೋಡಿ, ನಾನೀಗ 3 ತಿಂಗಳ ಗರ್ಭವತಿ. ಸಾವಿತ್ರಿ, 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 ಏನನ್ನು ಹೇಳ್ತಾ ಇರುವೆ ನೀನು? ನಿಜವಾಗ್ಲೂ ನೀನು ಗರ್ಭವತಿಯೇ? ಹೌದ್ರಿ, ಸತ್ಯವಾಗ್ಲೂ. ಸಾವಿತ್ರಿ, ಎಂತಹ ಸಂತೋಷದ ಸುದ್ದಿಯನ್ನ ಕೊಟ್ಬಿಟ್ಟೆ, ನಾನು ತಂದೆಯಾಗುವ ಅವಕಾಶವನ್ನ ಕಲ್ಪಿಸಿ ಕೊಟ್ಟೆ. ಇದೇ ಸಂತೋಷದಲ್ಲಿ ಆನಂದದಿಂದ ನಾವು ಒಳಗಡೆ ಮಾತಾಡ್ತಾ ಕಾಲ ಕಳೆದ ಊಟ ಮಾಡ್ತಾ ಹಾಯ್
ನನ್ನಂತ ಶ್ರೀಮತಿ ಜೈ ಶ್ರೀರಾಮ.